ರೆಡಿ ಬೇಗ ಹೋಗ್ಬೇಕಂತೆ ನಾನು. ಎಲ್ರಿಗೂ ನಮಸ್ಕಾರ. ಎಷ್ಟು ದಿವಸ ಆಯ್ತು? ಮೂವತ್ತು ನೋಡಿ ನಾವು ತುಂಬ ದಿವಸ ಆಯ್ತಲ್ಲ. ಮೊನ್ನೆ ಬಂದಾಗಲೂ ಕೂಡ ಯಾರು ಕೆ ಮಂಜು ಆಗಲಿ ಇವರಾಗಲಿ ಯಾರು ಕ್ಯಾಸ ಇದು ರಿಲೀಸ್ ಮಾಡೋದು ಹೇಳಿಲ್ಲ ನನಗೆ. ಮೂವತ್ತು ಸಿನಿಮಾ ಬನ್ನಿ ಅಂತ ಹೇಳಿದ್ರು. ಈಗ ಬಂದು ನೋಡಿದ್ರೆ ದಿಲ್ಸಾರ್ ಟೈಟಲ್ ರಿಲೀಸ್ ಲಾಂಚ್ ಮಾಡ್ತಾ ಇದ್ದೀರಾ ನೀವು. ಇರಲಿ, ಒಂದೇ ಎರಡೇ ಮಾತು ಹೇಳ್ತೀನಿ ನಾನು. ಯಾವುದೇ ಸಿನಿಮಾ ಶುರು ಮಾಡಬೇಕಾದ್ರೆ ಫಸ್ಟು ದಿಲ್ ಬೇಕು. ಸಿನಿಮಾದಿಂದ ಆಚೆ ಬರಬೇಕಾದ್ರೆ ದಿಲ್ದಾರಾಗಿ ಆಚೆ ಹೋಗ್ಬೇಕು. ಆಮೇಲೆ ಮೊದಲನೇ ಸಾರಿ ಪ್ರೊಡ್ಯೂಸರ್ಸ್ ಯಾರು ಸಂತೋಷ್ ಅವರಾ? ಹಾಂ ಸಂತೋಷ, ನೀವು ಒಂದು ಒಬ್ಬರು ಇಟ್ಕೊಂಡ್ರೆ ಸಾಕು, ಎಲ್ಲರಿಗೂ ಹಂಚ್ಬೇಕದನ್ನು. ಓಕೆನಾ? ಅದು ಹಂಚಿದ್ರೆ ಎಲ್ಲ ಚೆನ್ನಾಗಾಗುತ್ತೆ. ಅದು ನಿಮ್ಮ ಡೈರೆಕ್ಟ್ ಹೆಸರು ಗೊತ್ತಿಲ್ಲ ನನಗೆ. ಹಾಂ ಮಧು, ಒಳ್ಳೇದಾಗಲಿ ನಿಮ್ಗೆ. ಒಳ್ಳೆ ಹಾಂ ಒಳ್ಳೇದಾಗಲಿ ನಿಮಗೆ. ನೀವು ಪ್ರಿಯಾಂಕ್ ಅವರು, ಆಲ್ ದ ಬೆಸ್ಟ್. ಮಂಜು, ನಿಂದೇನು ಪಾತ್ರ ಇದರಲ್ಲಿ? ಹಾಂ ಸುಮ್ಮನೆ ನೀನು. ಏನೋ, ಆಲ್ ದ ಬೆಸ್ಟ್ ಅಮ್ಮ. ಎಲ್ಲರಿಗೂ ಒಳ್ಳೇದಾಗಲಿ. ಶ್ರೇಯಸ್ ಒಳ್ಳೇದಾಗಲಿ. ಐ ಥಿಂಕ್ ಫಸ್ಟಲ್ಲಿ ನಾನು ಜೊತೆಲಿದ್ದೆ, ಆಮೇಲೆ ಬಿಟ್ಬಿಟ್ಟಿದ್ಯಾ? ಇರಲಿ, ಒಳ್ಳೇದಾಗಲಿ. ಥ್ಯಾಂಕ್ ಯು ಸೋ ಮಚ್ ಸರ್. ಈಗ ನಮ್ಮ ಕನಸುಗಾರನಿಗೆ ಗೌರವವನ್ನು ಸಲ್ಲಿಸಬೇಕು ಅಂತ ನಿರ್ಮಾಪಕರಾಗಿರುವಂತಹ ಸಂತೋಷ್ ಅವರನ್ನು ವಿನಂತಿಸ್ತಾ ಇದ್ವಿ. ರವಿ ಸಾರು ರೆಕಾರ್ಡಿಂಗ್ ನಡೀತಾ ಇದ್ದಾರೆ ಪಿಕ್ಚರ್ದು. ನಮ್ಮ ಮೂವತ್ತಕ್ಕೋಸ್ಕರ ಬಂದರು, ಸನ್ಮಾನ ಮಾಡ್ತವೆ. ಈಗ ಹೊರ್ತಾರೆ ರವಿ ಸಾರ್ ಅದ್ಮೇಲೆ ಮಿಕ್ಟೋರೆಲ್ಲ ಗಣ್ಯರು ಮಾತಾಡ್ತಾರೆ. ರೆಕಾರ್ಡಿಂಗ್ ಮಾಡ್ತಾ ಇದ್ದಾರೆ ಪಿಕ್ಚರ್ದು, ನಮಗೋಸ್ಕರ ಬಂದಿದ್ದಾರೆ. ನಮ್ಮ ದಿಲ್ದಾರ್ ಒನ್ ಮ್ಯಾನ್ ಆರ್ಮಿ ಸಿನಿಮಾದ ಟೈಟಲ್ ಆನ್ ಜೊತೆ ಜೊತೆಗೆ ಮುಹೂರ್ತದಲ್ಲಿ ಕ್ಲಾಪಿಂಗ್ ಅನ್ನ ನೆರವೇರಿಸಿಕೊಟ್ಟ ಪ್ರೀತಿಯ ರವಿಚಂದ್ರನ್ ಸರ್ಗೆ ಇಡೀ ತಂಡದ ಪರವಾಗಿ ಧನ್ಯವಾದಗಳನ್ನು ತಿಳಿಸ್ತಾ ಇದ್ವಿ. ಥ್ಯಾಂಕ್ ಯು ಸೋ ಮಚ್ ಸರ್.